ಸರ್ವರಿಗೂ ನಮಸ್ಕಾರ. ನನ್ನ ಹೆಸರು ತಬಾರಕ್ ಫಾತಿಮಾ. ನಾನು ACP ಪುಲಿಕೇಶಿನಗರ. ಮೊದಲನೆಯದಾಗಿ ಎಲ್ಲರಿಗೂ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ತಮ್ಮೆಲ್ಲರಿಗೂ ತಿಳಿದುವಂತಹ ಕೊರೋನಾ ವೈರಸ್ಸಿಂದ ನಮ್ಮ ದೇಶ ಮತ್ತು ಇಡೀ ಪ್ರಪಂಚವೇ ಒಂದು ದೊಡ್ಡ ಚಾಲೆಂಜ್ ಫೇಸ್ ಮಾಡ್ತಾ ಇದೆ. ಈ ಒಂದು ದೊಡ್ಡ ಸವಾಲನ್ನು ಹೆದರಿಸೋಕ್ಕೆ ನಾವು ನೀವು ಒಟ್ಟಿಗೆ ಕೈ ಜೋಡಿಸ್ಬೇಕಾಗತ್ತೆ. ಇದಕ್ಕಾಗಿ ನಮ್ಮದು ಒಂದು ಅಪೀಲ್ ಏನಂದರೆ, ದಯಮಾಡಿ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲೇ ಇದ್ಬಿಡಿ. ಯಾವುದೇ ಅನಾವಶ್ಯಕ ರೀಸನ್ಸ್ಗೆ ಹೊರಗಡೆ ಬರಬೇಡಿ. ನಮಗೆ ಎಷ್ಟು ಈ ಕೊರೋನಾ ವೈರಸ್ಗೆ ನಾವು ಸ್ಪ್ರೆಡ್ ಮಾಡೋದಕ್ಕೆ ತಡಿತೀವಿ, ಮುಂದಿನ ಪರಿಣಾಮಗಳು ನಮಗೆ ಅಷ್ಟೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ, ವಿ ಆರ್ ಆಲ್ರೆಡಿ ನಾವು ಥರ್ಡ್ ವೀಕಲ್ಲಿದ್ದೀವಿ. ಈಗ ಕೊರೋನಾ ವೈರಸ್ದು ಸ್ಪ್ರೆಡ್ಡು ಜಾಸ್ತಿ ಆಗುತ್ತೆ. ಈ ಟೈಮಲ್ಲಿ ನಾವು ನಮ್ಮನ್ನೇ ಸ್ವಲ್ಪ ಡಿಸಿಪ್ಲಿನ್ ಆಗಿ ಮನೆಯಲ್ಲೇ ಇಟ್ಕೊಂಡು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿದರೆ ಇದರಿಂದ ಸಾಕಷ್ಟು ಮಟ್ಟಿಗೆ ನಾವು ಈ ಕೊರೋನಾ ವೈರಸ್ನ ತಡಿಬೌದು. ಬಟ್ ಇದರಿಂದ ನಾವು ಮನೆಯಲ್ಲಿರಬೇಕು. ಆ್ಯಂಡ್ ನಿನ್ನೆ ಅನೌನ್ಸ್ಮೆಂಟ್ ಆಗಿದೆ ನಮ್ಮ ಪ್ರಧಾನಮಂತ್ರಿಯಿಂದ ದಟ್ ಇಟ್ ಈಸ್ ಅ ದೇಶದ ಲಾಕ್ಡೌನ್ ಆಗಿದೆ. ಬಟ್ ಈ ದೇಶದ ಲಾಕ್ಡೌನ್ ಅಂತ ಹೇಳಿ ಯಾವುದೇ ಕಾರಣಕ್ಕೂ ತಾವು ಭಯ ಪಡಬೇಕಾಗಿಲ್ಲ. ತಮ್ಮ ಎಲ್ಲ ಎಸೆನ್ಷಿಯಲ್ ಸರ್ವಿಸಸ್ ಓಪನ್ ಇದೆ. ತಮಗೆ ಮೆಡಿಕಲ್ ಸರ್ವಿಸಸ್ ಓಪನ್ ಇದೆ. ತಮ್ಮ ಫಾರ್ಮಸ್ಯೂಟಿಕಲ್ ಮೆಡಿಸಿನ್ ಅಂಗಡಿಗಳು ಓಪನ್ ಇದೆ. ತಮ್ಮ ಗ್ರೋಸರಿ ಸ್ಟೋರ್, ತರಕಾರಿ ಅಂಗಡಿಗಳು ಎಲ್ಲದೂ ಓಪನ್ ಇದೆ. ತಮ್ಮ ATMಗಳು ಓಪನ್ ಇದೆ. ತಮ್ಮ ಯಾವುದಾದ್ರೂ ಫುಡ್ ಡೆಲಿವರಿ ಆಪ್ಷನ್ಸ್ ಯಾವುದಿದೆ, ಸ್ವಿಗ್ಗಿ, ಜೊಮ್ಯಾಟೊ ಅಂಥವ್ರು ಎಲ್ಲ ಡೆಲಿವರ್ ಮಾಡ್ತಾರೆ ತಮ್ಮ ಮನೆಗೆ. ನಾವು ಅದಕ್ಕೆ ಫೆಸಿಲಿಟೇಟ್ ಮಾಡ್ತಾ ಇದ್ದೀವಿ, ಓಪನ್ ಇದೆ. ತಾವು ಯಾವುದೇ ಕಾರಣಕ್ಕೂ ನಾಳೆ ಕ್ಲೋಸ್ ಆಗಿಬಿಡುತ್ತೆ ಅಂತ ಭಯ ಪಟ್ಕೊಂಡು ಪ್ಲೀಸ್ ಹೋಗಿಬಿಟ್ಟು ರಶ್ ಮಾಡಬೇಡಿ. ಯಾವುದಾದ್ರೂ ಬೀದಿಯಲ್ಲಿ ವ್ಯಾಪಾರ ಮಾಡುವಂಥ ತರಕಾರಿ ಅಂಗಡಿಗೆಲ್ಲ ಹೋಗಿ ಗುಂಪು ಗುಂಪಾಗಿ ಹೋಗಬೇಡಿ. ದಯಮಾಡಿ ಗುಂಪು ಗುಂಪಿಂದಾನೇ ಅದು ಸ್ಪ್ರೆಡ್ ಆಗೋದು. ಒಬ್ಬರಿಗಿದ್ರೆ ಇನ್ನೂ ಸಾಕಷ್ಟು ಜನಕ್ಕೆ ಹರಡುತ್ತೆ. ಆ್ಯಂಡ್ ಮನೆಗೆ ವಾಪಸ್ ಹೋದಾಗ ತಮ್ಮ ಫ್ಯಾಮಿಲೀಸ್ ಇದೆ, ಅಲ್ಲಿಗೂ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇದೆ. ಅದಕ್ಕೆ ತಮ್ಮಲ್ಲಿ ನಾವು ದಯಮಾಡಿ ವಿನಂತಿ ಏನು ಮಾಡ್ತೀವಿ ಅಂದರೆ, ಮನೆಯಲ್ಲೇ ಇರಿ. ಅನ್ನೆಸೆಸರಿ ರೀಸನ್ಸ್ ಇಲ್ಲದೆ ಸುಮ್ಮನೆ ಹೊರಗಡೆ ಬರಬೇಡಿ, ಓಡಾಡಬೇಡಿ. ತಮಗೆ ಏನು ಎಸೆನ್ಷಿಯಲ್ ಸರ್ವಿಸಸ್ ಬೇಕೋ ಅದನ್ನು ಆರ್ಡರ್ ಮಾಡಿ ಮನೆಗೆ ತರಿಸ್ಕೊಳ್ಳಿ. ಎಷ್ಟಾಗತ್ತಷ್ಟು ಮಟ್ಟಿಗೆ ಮನೆಯಲ್ಲೇ ಇರಿ. ನಾವೆಲ್ಲರೂ ನಾ ಜವಾಬ್ದಾರಿಯಾಗಿ ನಾವೇ ಸ್ವತಃ ಕ್ವಾರಂಟೈನ್ ಮಾಡಿಕೊಂಡು ನಾವೇ ಡಿಸಿಪ್ಲಿನಿಂದ ನಮ್ಮ ಮನೆಯಲ್ಲಿದ್ದರೆ ಸಾಕಷ್ಟು ಮಟ್ಟಿಗೆ ನಾವು ಈ ಕೊರೋನಾ ವೈರಸ್ನ ಫೈಟ್ ಮಾಡಬಹುದು. ಆ್ಯಂಡ್ ಇದನ್ನು ಒಂದು ಆಪರ್ಚುನಿಟಿ ಥರ ನೋಡಬೇಕು ಅಂತ ಅಪೀಲ್ ಮಾಡ್ತೀನಿ. ತಮ್ಮ ಮನೆಯಲ್ಲಿ ಎಷ್ಟೊಂದು ಸತಿ ನಾವು ನಮ್ಮ ಕೆಲಸದ ಒತ್ತಡದಿಂದ ನಾವು ಓಡಾಡಿಕೊಂಡು ಎಷ್ಟೊಂದು ನಾವು ಮಾಡೋಕ್ಕಾಗಿಲ್ಲ, ಟೈಮೇ ಇಲ್ಲ ಅಂತ ಹೇಳಿ ಮಾತಾಡೋಕ್ಕಾಗಿಲ್ಲ, ಎಷ್ಟೊಂದು ನಮ್ಮ ಹಾಬಿಗಳನ್ನು ಪರ್ಸ್ಯೂ ಮಾಡೋಕ್ಕಾಗಿಲ್ಲ. ಇದು ಒಂದು ಒಳ್ಳೆಯ ಅವಕಾಶ ಥರ ಬಂದಿದೆ ನಮಗೆ. ಮನೆಯಲ್ಲಿದ್ದೀವಿ, ನಮ್ಮ ಮಕ್ಕಳ ಜೊತೆ, ನಮ್ಮ ಫ್ಯಾಮಿಲೀಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಮ ಹತ್ರ ಇಂಟರ್ನೆಟ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ತಮ್ಮ ಫ್ಯಾಮಿಲೀಸು ರಿಲೇಟಿವ್ಸ್ ಅವ್ರ ಜೊತೆ ಎಲ್ಲ ರೀಕನೆಕ್ಟ್ ಆಗಿ. ಒಂದು ಸೆಕೆಂಡು, ಇಂಟರ್ನೆಟ್ಟಲ್ಲಿ ಸಾಕಷ್ಟು ನಾವು ಕಲಿಯೋಕ್ಕಿದೆ. ಎಷ್ಟೊಂದು ಸರ್ಟಿಫಿಕೇಷನ್ಸ್ ಮಾಡಬೇಕು ಅಂತ ಕೆಲವರು ಇರ್ತಾರೆ, ಟೆಕ್ನಿಕಲ್ ಆಗಿ ಸ್ಕಿಲ್ ಅಪ್ಗ್ರೇಡ್ ಮಾಡೋಣ ಅಂತ ಇರ್ತೀವಿ, ಹೊಸದಾಗಿ ಏನೋ ಒಂದು ಕಲಿಯೋಣ ಅಂತ ಇದೆ. ಎಲ್ಲದಕ್ಕೂ ಇಂಟರ್ನೆಟ್ ಆನ್ ಇದೆ. ಒಂದೊಂದು ಹಾಬಿ ಒಂದೊಂದು ದಿವಸ ನೀವು ತಗೊಂಡು ಮಾಡಿದರೂ ಕೂಡ ಒಳ್ಳೆ ಒಳ್ಳೆ ಬುಕ್ಸ್ ಓದಬಹುದು. ಒಳ್ಳೆ ಒಳ್ಳೆ ಕಲ್ತ್ಕೊಳ್ಳೋಕ್ಕೆ ಎಷ್ಟೊಂದು ಸಾಮಾನು ಇದೆ, ಎಷ್ಟೊಂದು ಹಾಬೀಸ್ ಇದೆ. ನಾವು ಹಿಂದಿನ ಕಾಲದಲ್ಲಿ ನಮ್ಮ ತಂದೆ ತಾಯಿಗೆ ಕೇಳಿದರೆ ಅವ್ರ ಮನೆಯಲ್ಲಿ ಎಷ್ಟೊಂದು ಇತ್ತು, ಎಷ್ಟು ಸ್ಟಿಚ್, ಪೇಂಟಿಂಗು ಎಲ್ಲ ಮಾಡ್ತಿದ್ರು. ನಾವೆಲ್ಲ ಈಗ ಮಾಡೋಕ್ಕೆ ಆ ಚಾನ್ಸಸ್ ಸಿಕ್ಕಿಲ್ಲ. ಯಾವುದೋ ಒಂದು ಈ ಸಂದರ್ಭದಲ್ಲೇ ಸರಿ, ಪ್ರತಿ ಒಂದು ದಿವಸ ಒಂದು ಏನೋ ಒಂದು ಹೊಸದಾಗಿ ಮಾಡೋದಕ್ಕೆ ಒಂದು ಹಾಬಿ ಒಂದೊಂದು ಕಲ್ತ್ಕೊಳ್ಳೋಣ. ಪ್ರತಿ ದಿವಸ ನಮ್ಮ ಮನೆಯಲ್ಲೇ ಉಳ್ಕೊಳ್ಳೋಕ್ಕೆ ನಾವು ಏನೋ ಒಂದು ರೀಸನ್ ಹುಡ್ಕೋಣ. ಎಲ್ಲ ಸೇರಿಕೊಂಡೇ ಈ ಕೊರೋನಾ ವೈರಸನ್ನು ಫೈಟ್ ಮಾಡಿದರೆ ಮಾತ್ರ ನಮ್ಮ ದೇಶಕ್ಕೆ ನಾವು ಉಳ್ಸೋಕ್ಕಾಗತ್ತೆ. ಆ್ಯಂಡ್ ನಮ್ಮ ದೇಶದ ಪಾಪ್ಯುಲೇಷನ್ ತಮ್ಮೆಲ್ಲರಿಗೆ ಗೊತ್ತಿದೆ, ಇಟ್ ಇಸ್ ಸೆಕೆಂಡ್ ಇನ್ ದ ವರ್ಲ್ಡ್. ನಾವು ಸ್ವಲ್ಪ 1% ಇದು ಸ್ಪ್ರೆಡ್ ಆದರೂ ಕೂಡ ತುಂಬ ಮಟ್ಟಿಗೆ ಪ್ರಮಾಣವಾಗಿ ಇದು ಹರಡ್ಬಿಡುತ್ತೆ. ಇಟ್ ವಿಲ್ ಬಿ ಇನ್ ಥೌಸಂಡ್ಸ್ ಆ್ಯಂಡ್ ಲ್ಯಾಕ್ಸ್. ದಯಮಾಡಿ ಇನ್ನೊಂದು ಸತಿ ಅಪೀಲ್ ಮಾಡ್ತೀನಿ, ತಮ್ಮ ಸರ್ಕಾರನ ಎಲ್ಲ ಎಸೆನ್ಷಿಯಲ್ ಸರ್ವಿಸಸ್, ವಿ ಆರ್ ವರ್ಕಿಂಗ್ 24/7, ಮೆಡಿಸಿನ್ಸಿಂದ ಹಿಡಿದು ಡಾಕ್ಟರ್ಸಿಂದ ಹಿಡಿದು ಪೊಲೀಸ್ ಆಫೀಸರ್ಸ್, ಬೆಸ್ಕಾಮ್, BWSSB, ವಿ ಆರ್ ಆಲ್ ವರ್ಕಿಂಗ್ 24/7. ನಮ್ಮ ಕೆಲಸವನ್ನು ಸ್ವಲ್ಪ ಈಸಿ ಮಾಡಿ, ಸ್ವಲ್ಪ ನಮಗೂ ಹೆಲ್ಪ್ ಮಾಡಿ, ಎಲ್ಲರೂ ಮನೆಯಲ್ಲೇ ಉಳ್ಕೊಳ್ಳಿ. ಹೊರಗಡೆ ಅಕಸ್ಮಾತ್ ಬರಬೇಕಿದ್ರು ಪ್ರಿಕಾಷನರಿ ಸ್ಟೆಪ್ಸ್ ತೊಗೊಳ್ಳಿ, ಫೇಸ್ ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸ್ ಮಾಡಿ. ಮನೆಗೆ ಹೊರಗಡೆ ಹೋಗ್ತಿರುವಾಗಲೂ ಮನೆಗೆ ಬಂದ ಟೈಮ್ಗೂ ಫಸ್ಟ್ ಫುಲ್ಲಾಗಿ ಸ್ಯಾನಿಟೈಸ್ ಮಾಡಿ. ಸ್ಯಾನಿಟೈಸರೇ ಯೂಸ್ ಮಾಡಬೇಕು ಅಂತಲ್ಲ, ಸೋಪಿಂದನೂ ಮಾಡಿದರೂ ಸ್ಯಾನಿಟೈಸ್ ಆಗುತ್ತೆ. ಪ್ಲಸ್ ನೀವು ಹೊರಗಡೆ ಏನಾದರೂ ತರಕಾರಿ ಏನಾದರೂ ತೊಗೊಳಕ್ಕೆ ಹೋದಾಗ ಗುಂಪು ಗುಂಪಾಗಿ ಸೇರಬೇಡಿ. ಒಬ್ರಿಗೊಬ್ಬರಿಗೆ ಪರಸ್ಪರ 1 meter ಡಿಸ್ಟೆನ್ಸ್ ಆದರೂ ಮೇಂಟೈನ್ ಮಾಡಿ. ನಾವೆಲ್ಲರೂ ಸೇರಿದ್ರೇ ಇದಾಗೋದು. ಪಬ್ಲಿಕ್ ಸಪೋರ್ಟ್ ಇಲ್ಲದೆ ಇಟ್ ಈಸ್ ನಾಟ್ ಪಾಸಿಬಲ್. ದಯಮಾಡಿ ನಮ್ಮ ಜೊತೆ ಕೈ ಜೋಡಿಸಿ ಕೊರೋನಾ ವೈರಸನ್ನು ಹೊರಡಿಸಿ. ಥ್ಯಾಂಕ್ ಯು.